ಒಂದು ಕೋಟಿ ಹಣ ಮಾಡಿದ್ರೆ ಸಾಕು ಅಂತ ಕೋಟ್ಯಾಂತರ ಜನರು ನಾನಾ ರೀತಿಯಲ್ಲಿ ಕಷ್ಟವನ್ನ ಪಡ್ತಾ ಇರ್ತಾರೆ ಅಂಥದ್ರಲ್ಲಿ ಎರಡ್ನೂರ ಐವತ್ತೇಳು ಕೋಟಿ ಹಣ ಬ್ಯಾಂಕ್ ಅಕೌಂಟ್ಗೆ ಬಂದ್ರೆ ಹೇಗಿರುತ್ತೆ ಹೇಳಿ ಹೌದು ವೀಕ್ಷಕ್ರೆ ಇದು ಅಚ್ಚರಿಯಾದ್ರೂ ಕೂಡ ಸತ್ಯ ಬಡ ಹೈನುಗಾರನ ಬ್ಯಾಂಕ್ ಖಾತೆಗೆ ಬರೋಬ್ಬರಿ ಎರಡ್ ಐವತ್ತೇಳು ಕೋಟಿ ರೂಪಾಯಿ ಹಣ ಬಂದಿದ್ದು ಇಡೀ ಊರಿನ ಜನರೇ ಒಂದು ಕ್ಷಣ ದಂಗ ಆಗ್ಬಿಟ್ಟಿದ್ದಾರೆ ಕುತೂಹಲದ ವಿಷಯ ಏನು ಅಂದ್ರೆ ಹಣ ಕಳಿಸುತ್ತಿರುವ ವ್ಯಕ್ತಿ ಯಾರು ಎಂಬುದೇ ಗೊತ್ತಿಲ್ಲ ಉತ್ತರ ಪ್ರದೇಶದ ಮುಜಾಫಿರ್ ನಗರ ಜಿಲ್ಲೆಯ ರತನ್ಪುರಿ ಪ್ರದೇಶದ ಗ್ರಾಮವೊಂದರಲ್ಲಿ ಇಂಥದ್ದೊಂದು ಅಚ್ಚರಿ ಪ್ರಕರಣ ಬೆಳಕಿಗೆ ಬಂದಿದೆ ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಯುವಕನ ಬ್ಯಾಂಕ್ ಖಾತೆಯ ಕುರಿತು ತನಿಖೆಯನ್ನು ಆರಂಭ ಮಾಡಿದ್ದಾರೆ ರತನ್ಪುರಿ ನಿವಾಸಿ ಅಶ್ವಿನ್ ಕುಮಾರ್ ಎಂಬಾತ ಖಾತೆಗೆ ಎರಡ್ನೂರ ಐವತ್ತೇಳು ಕೋಟಿ ಹಣ ಬಂದಿದೆ ಅಶ್ವಿನಿ ಕುಮಾರ್ನಿಂದ ಕೆಲಸ ಕೊಡಿಸುವುದಾಗಿ ವಂಚಕರು ದಾಖಲೆಯನ್ನ ಪಡೆದು ವಂಚನೆಯನ್ನ ಮಾಡಿದ್ದಾರೆ ಅಂತ ತಿಳಿದುಬಂದಿದೆ ಯುವಕ ನೀಡಿರುವಂತಹ ದಾಖಲೆಗಳ ಆಧಾರದ ಮೇಲೆ ನಕಲಿ ಖಾತೆ ಅಥವಾ ನಕಲಿ ಕಂಪನಿಯನ್ನ ತೆರೆಯಲಾಗಿದೆ ಇದರಿಂದ ಜಿಎಸ್ಟಿಯು ಇವೆ ಬಿಲ್ಲಿಂಗ್ನಲ್ಲಿ ವಂಚನೆ ಮಾಡಿರುವುದು ಬಯಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಶ್ವಿನಿ ಕುಮಾರ್ ನಿಂದ ಪೊಲೀಸರು ಯಾವುದೇ ಹೇಳಿಕೆಯನ್ನ ದಾಖಲಿಸಿಕೊಂಡಿಲ್ಲ ಯಾರೋ ರಾಜಕೀಯ ನಾಯಕರಿಗೆ ಸಂಬಂಧಿಸಿದಂತಹ ನಕಲಿ ಕಂಪನಿಯಿಂದ ಹಣ ಆಗಿದೆ ಅಂತ ಹೇಳಲಾಗ್ತಾ ಇದೆ ಈ ಕುರಿತು ತನಿಖೆ ನಡೆಸಿದ ನಂತರವೇ ಅಸಲಿ ಸತ್ಯ ಬೈಲಿಗೆ ಬರಲಿದೆ